ಇಲ್ಲಿ ಫಸ್ಟ್ ಯಾವುದಾದ್ರು ಒಂದು ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ ಎಡೂಸ್ಮಾಟಿ ಡಾಟ್ ಇನ್ ಅಂತ ಸ್ಪೇಸ್ ಕೊಡ್ದೇ ಸರ್ಚ್ ಮಾಡಿ ಇಲ್ಲಿ ಸರ್ಚ್ ಮಾಡಿದ ತಕ್ಷಣ ನಿಮಗೆ ಫಸ್ಟ್ ಲಿಂಕ್ ಈ ರೀತಿ ಕಾಣುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಇಲ್ಲಿ ಈ ಒಂದು ವೆಬ್ಸೈಟಲ್ಲೇ ನಿಮಗೆ ಆಗಲೇ ಸಾಕಷ್ಟು ಜನ ಅವರು ಬುಕ್ಸ್ಗಳನ್ನೆಲ್ಲನೂ ಕೂಡ ಪೋಸ್ಟ್ ಮಾಡಿ ಸೆಲ್ ಮಾಡ್ತಾಯಿದ್ದಾರೆ ನೀವು ಇನ್ನೂ ನಿಮ್ಮ ಸೆಕೆಂಡ್ ಪಿ ಸಿಯ ಬುಕ್ನ ಸೆಲ್ ಮಾಡಬೇಕು ಅಂತ ಇಷ್ಟ ಇದ್ದು ಇನ್ನೂ ಪೋಸ್ಟ್ ಮಾಡಿಲ್ಲ ಅಂದರೆ ಆ್ಯಡ್ನ ಇಲ್ಲಿ ಪೋಸ್ಟ್ ಮಾಡಿ ಯಾವ ರೀತಿ ಮಾಡೋದೆಲ್ಲ ಕೂಡ ವಿಡಿಯೋ ವೆಬ್ಸೈಟಲ್ಲೇ ಇರುತ್ತೆ ಚೆಕ್ ಮಾಡ್ಕೊಳ್ಳಿ ಇವಾಗ ನಾವು ಡೈರೆಕ್ಟಾಗಿ ಮ್ಯಾಟ್ರ್ ಬಗ್ಗೆ ಬರೋಣ ನೀವೆಲ್ಲರೂ ಕೂಡ ಸೆಕೆಂಡ್ ಪಿ ಸಿ ರಿಸಲ್ಟ್ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದೀರಾ ಇದ್ರೂ ಬಗ್ಗೆ ಒಂದು ಅಫಿಷಿಯಲ್ ಸೋರ್ಸ್ ಕಡೆಯಿಂದನೇ ಅಪ್ಡೇಟ್ ಬಂದಿದೆ ಅದನ್ನು ನಿಮಗೆ ವಿತ್ ಪ್ರೂಫ್ ಸಮೇತ ತಿಳಿಸ್ಕೊಡ್ತೀನಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಒಂದು ಲೈಕ್ ಕೊಡಿ ಯಾಕೆಂದರೆ ನೀವು ಕೂಡ ಒಂದೇ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಇಂದ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ನ ನೀಡ್ಬೋದಾಗಿರುತ್ತೆ ಇಲ್ಲಿ ಎಲ್ಲರಿಗೂ ಕೂಡ ನೆನಪಿರಲಿ ನೀವೇನಾದರೂ ನಮ್ಮ ಚಾನಲ್ ರೆಗ್ಯುಲರ್ ಆಗಿ ಫಾಲೋ ಮಾಡ್ತಾ ಇರಾಂದರೆ ನಿಮ್ಗೆ ಆಗಲೇ ಒಂದು ಅಪ್ಡೇಟ್ ನಾ ಕೊಟ್ಟಿದೆ ಮೈನ್ ಚಾನಲಲ್ಲಿ ಆ ಒಂದು ವಿಡಿಯೋ ನೀವು ಸಾಕಷ್ಟು ಜನ ನೋಡಿರ್ಬೋದು ಕೆಲವ್ರು ನೋಡ್ದೇನೂ ಕೂಡ ಇರ್ಬೋದಾಗಿರುತ್ತೆ ಆ ಒಂದು ವಿಡಿಯೋದಲ್ಲಿ ಏನಂತ ಹೇಳಿದೆ ಅಂದರೆ ನಿಮಗೆ ಸೆಕೆಂಡ್ ಯು ಸಿ ರಿಸಲ್ಟ್ ನೀವೇನು ಎಕ್ಸಾಮ್ನ ಬರ್ದಿದ್ದೀರಾ ನೀವು ಯಾರ್ಯಾರು ವೆಯ್ಟ್ ಮಾಡ್ತಾ ಇದರ ಸೆಕೆಂಡ್ ಯು ಸಿ ರಿಸಲ್ಟ್ಗೆ ಆ ಒಂದು ರಿಸಲ್ಟ್ ಬಂದ್ಬಿಟ್ಟು ಯುಗಾದಿ ಆದ್ಮೇಲೆ ಬರೋ ಚಾನ್ಸಸ್ ಇದೆ ಬರ್ಬೋದು ಅಂತಲೂ ಕೂಡ ಒಂದು ಅಪ್ಡೇಟ್ ನಾ ಕೊಟ್ಟಿದೆ ಇವಾಗ ಒಂದು ನ್ಯೂಸ್ ಪೇಪರ್ ಆರ್ಟಿಕಲಲ್ಲೂ ಕೂಡ ನಿಮಗೆ ಸೆಕೆಂಡ್ ಯು ಸಿ ರಿಸಲ್ಟ್ ಯಾವಾಗ ಬರುತ್ತೆ ಮತ್ತೆ ಫಿಫ್ತು ಏಯ್ತ್ ನೈನ್ತ್ದು ಈಗ ಎಕ್ಸಾಮ್ ರಿಸಲ್ಟ್ ಯಾವಾಗ ಬರುತ್ತೆ ಎರಡನ್ನೂ ಕೂಡ ಕೊಟ್ಟಿದ್ರೆ ಇಲ್ಲಿ ಫಿಫ್ತು ಏಯ್ತ್ ನೈತ್ ಅವ್ರು ಏನಾದರೂ ನೋಡ್ತಾ ಇದ್ರೆ ನಿಮ್ಗೆ ಒಂದು ಅಪ್ಡೇಟ್ ಹೇಳ್ಬಿಡ್ತೀನಿ ನೋಡಿ ನಿಮಗೆ ರಿಸಲ್ಟ್ ಬಂದ್ಬಿಟ್ಟು ಎಂಟನೇ ತಾರೀಕಿಂದ ಹತ್ತನೇ ತಾರೀಕು ಒಳಗಡೆ ಬರುತ್ತೆ ಇದೇ ತಿಂಗಳು ನೀವು ಆರಾಮಾಗಿರಿ ಇವಾಗ ಸೆಕೆಂಡ್ ಪು ಸಿ ಸ್ಟೂಡೆಂಟ್ಸು ಸೆಕೆಂಡ್ ಪಿ ಸಿ ರಿಸಲ್ಟ್ ಯಾವಾಗ ಬರುತ್ತೆ ಅಫಿಷಿಯಲ್ ಡೇಟ್ ಯಾವುದು ಇದ್ರ ಬಗ್ಗೆ ನೀವು ಸಾಕಷ್ಟು ಜನ ತಲೆ ಕೆಡಿಸ್ಕೊಬಿಟ್ಟಿರ್ತೀರ ಸಾಕಷ್ಟು ಕಡೆ ಸಾಕಷ್ಟು ಇನ್ಫಾರ್ಮೇಷನ್ ಕೂಡ ಕೇಳ್ತಾ ಇರ್ತೀರ ನೋಡ್ತಾ ಇರ್ತೀರ ಯಾವಾಗ ರಿಸಲ್ಟ್ ಬರುತ್ತೆ ಅಂತ ಇವಾಗ ಅಫಿಷಿಯಲ್ ಸೋರ್ಸ್ ಕಡೆಯಿಂದ ಬಂದಿರುವಂಥ ಇನ್ಫಾರ್ಮೇಷನ್ ಏನಂದ್ರೆ ನಿಮಗೆ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಏನು ಬರಬೇಕಾಗಿತ್ತಲ್ಲ ಅದು ಅದು ಬಂದ್ಬಿಟ್ಟು ನಿಮಗೆ ಇದೇ ತಿಂಗಳು ಬರ್ತಿದೆ ಅದು ಕೂಡ ನಿಮಗೆ ಯುಗಾದಿ ಆದಮೇಲೆ ಬರ್ತಿದೆ ಅಂದರೆ ಹತ್ತನೇ ತಾರೀಕು ಬಂದ್ಬಿಟ್ಟು ನಿಮಗೆ ರಿಸಲ್ಟ್ ಕೊಡಬೇಕನ್ಬಿಟ್ಟು ಎಲ್ಲ ತಯಾರಿ ಕೂಡ ಆಗಿದೆ ಆದರೆ ಅದು ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಬೇಕಾಗಿದೆ ಇದು ಎಜುಕೇಷನ್ ಬೋರ್ಡ್ ಕಡೆಯಿಂದ ಹತ್ತನೇ ತಾರೀಕು ಬರ್ಬೋದು ಅಥವಾ ಹತ್ತನೇ ತಾರೀಕು ಅಥವಾ ಹೆಚ್ಚು ಕಮ್ಮಿ ಹತ್ತನೇ ತಾರೀಕಿಂದ ಹದಿನೈದನೇ ತಾರೀಕು ಒಳಗಡೆ ಬರ್ಬೋದು ಅಂತ ಒಂದು ನ್ಯೂಸ್ ಪೇಪರ್ ಆರ್ಟಿಕಲಲ್ಲಿ ಬಂದಿದೆ ಸ್ಕ್ರೀನ್ ಮೇಲೆ ನಿಮಗೆ ಆ ಒಂದು ನ್ಯೂಸು ಕೂಡ ಇಲ್ಲಿ ಡಿಸ್ಪ್ಲೇ ಮಾಡಿದ್ದೀನಿ ಅಂದರೆ ನಿಮಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ನ್ಯೂಸ್ ಏನಂದರೆ ಇಪ್ಪತ್ತನೇ ತಾರೀಕು ಒಳಗಡೆ ನಿಮಗೆ ರಿಸಲ್ಟ್ ಬಂದೇ ಬರುತ್ತೆ ಆರಾಮಾಗಿರಿ ಅಫಿಷಿಯಲ್ ಡೇಟು ಇವಾಗ ಎಜುಕೇಷನ್ ಮಿನಿಸ್ಟರ್ಗೆ ಶಾರ್ಟ್ಲಿ ಕನ್ಫರ್ಮ್ ಮಾಡ್ತಾರೆ ನೆಕ್ಸ್ಟ್ ವೀಕ್ ಮಾಡ್ಬೋದು ಅವಾಗ ಏನಾದರೂ ಡೇಟ್ ಕನ್ಫರ್ಮ್ ಮಾಡಿದಾಗ ನಿಮ್ಗೆ ಏನಾದರೂ ಅಪ್ಡೇಟ್ ಬೇಕಾದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ನಿಮಗೆ ಅಪ್ಡೇಟ್ ಮಾಡ್ತೀವಿ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಕೂಡ ಶೇರ್ ಮಾಡಿರಿ अपडेट बे थैंक यू